ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಸ್ವಲ್ಪ ದಿನಗಳ ಹಿಂದೆ ಗ್ಯಾಂಬಿಯಾ ದೇಶದ ಸುಮಾರು ಎಪ್ಪತ್ತು ಮಕ್ಕಳ ಸಾವಿಗೆ ಭಾರತದಲ್ಲಿ ರೆಡಿ ಮಾಡಿದ ಕೆಮ್ಮಿನ ಸಿರಪ್ ಕಾರಣ ಅಂತ ಆರೋಪ ಮಾಡಲಾಯಿತು ಈಗ ಉಜ್ಬೇಕಿಸ್ತಾನ ಕೂಡ ಇದೇ ರೀತಿ ಆರೋಪವನ್ನ ಮಾಡ್ತಾ ಇದೆ ತನ್ನ ದೇಶದ ಸುಮಾರು ಹದಿನೆಂಟು ಮಕ್ಕಳ ಸಾವಿನಲ್ಲಿ ಭಾರತದಲ್ಲಿ ತಯಾರಿಸಲಾದ ಕೆಮ್ಮಿನ ಸಿರಪ್ನ ಪಾತ್ರ ಇದೆ ಅಂತ ಉಜ್ಬೇಕಿಸ್ತಾನ ಇಲ್ಲಿ ಆರೋಪ ಮಾಡ್ತಿದೆ ನಮ್ಮ ಭಾರತದಲ್ಲಿ ತಯಾರಿಸಿರುವಂತಹ ಕೆಮ್ಮಿನ ಸಿರಪ್ ಸೇವಿಸಿ ದೇಶದಲ್ಲಿ ಕನಿಷ್ಠ ಹದಿನೆಂಟು ಮಕ್ಕಳು ಸಾವನ್ನಪ್ಪಿದ್ದಾರೆ ಅಂತ ಉಜ್ಬೇಕಿಸ್ತಾನ ಹೇಳ್ಕೊಂಡಿದೆ ಈ ಸಾವನ್ನಪ್ಪಿರೋ ಹದಿನೆಂಟು ಮಕ್ಕಳು ನೋಯ್ಡಾ ಮೂಲದ ಮರಿಯನ್ ಬಯೋಟೆಕ್ ತಯಾರಿಸಿದ ಕೆಮ್ಮಿನ ಸಿರಪ್ ಡಾಕ್ ಒನ್ ಮ್ಯಾಕ್ಸ್ ಅನ್ನ ಸೇವನೆ ಮಾಡಿದ್ದಾರೆ ಅಂತ ಉಜ್ಬೇಕಿಸ್ತಾನದ ಆರೋಗ್ಯ ಸಚಿವಾಲಯ ತಿಳಿಸಿದೆ ಸಿರಪ್ಗಳನ್ನ ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಅವುಗಳಲ್ಲಿ ಎಥಿಲೀನ್ ಗೈಕೋಲ್ ಅನ್ನೋ ವಿಷಕಾರಿ ಅಂಶ ಪತ್ತೆಯಾಗಿದೆ ವೈದ್ಯರ ಸಲಹೆಗಳನ್ನ ತೆಗೆದುಕೊಳ್ಳದೆ ಪೋಷಕರು ಮಕ್ಕಳಿಗೆ ಕೆಮ್ಮಿನ ಸಿರಪ್ ಅನ್ನ ಅಗತ್ಯ ಪ್ರಮಾಣಕ್ಕಿಂತ ಜಾಸ್ತಿ ಡೋಸ್ ಕೊಟ್ಟಿದ್ದಾರೆ ಅಂತ ಹೇಳಿದೆ ವರದಿ ಪ್ರಕಾರ ಶೀತ ಹಾಗೆ ಜ್ವರ ಇದ್ದ ಮಕ್ಕಳಿಗೆ ಈ ಸಿರಪ್ ಅನ್ನ ಕೊಡಲಾಗುತ್ತೆ ಈಗ ಹದಿನೆಂಟು ಮಕ್ಕಳ ಸಾವಿನ ನಂತರ ದೇಶದ ಎಲ್ಲಾ ಔಷಧಾಲಯಗಳಿಂದ ಡಾಕ್ ಒನ್ ಮ್ಯಾಕ್ಸ್ ಮಾತ್ರೆಗಳು ಹಾಗೆ ಸಿರಪ್ ಹಿಂಪಡೆಯಲಾಗಿದೆ ಉಜ್ಬೇಕಿಸ್ತಾನದಲ್ಲಿ ಹದಿನೆಂಟು ಮಕ್ಕಳ ಸಾವಿಗೆ ನೋಯ್ಡಾ ಮೂಲದ ಡ್ರಗ್ ಮೇಕರ್ ತಯಾರಿಸಿರೋ ನೊಂದಿಗೆ ಸಂಬಂಧ ಬಗ್ಗೆ ಆ ಇರೋದ್ರೆ ಏನಿದೆ ತನಿಖೆಯನ್ನ ಶುರು ಮಾಡಿದೆ ಅಂತ ವರದಿಗಳಿಂದ ತಿಳಿದು ಬಂದಿದೆ ಇದು ಎಷ್ಟು ಮಟ್ಟಿಗೆ ನಿಜ ಅಥವಾ ಸುಳ್ಳು ಗೊತ್ತಿಲ್ಲ ಆದ್ರೆ ಉಜ್ಬೇಕಿಸ್ತಾನ ಈ ಆರೋಪ ಮಾಡ್ತಾ ಇದೆ ಇಲ್ಲಿ ಇನ್ನೊಂದು ವಿಚಾರ ಗಮನಿಸಬೇಕು ಮಕ್ಕಳಿಗೆ ಏನು ಹುಷಾರಿಲ್ಲ ಅಂತ ಹೇಳಿ ಡಾಕ್ಟರ್ನ ಹೇಳ್ದೆ ಕೇಳ್ದೆ ಓ ಲಾಸ್ಟ್ ಟೈಮ್ ಡಾಕ್ಟರ್ ಇದೇ ಸಿರಪ್ ಕೊಟ್ಟಿದ್ರು ಇದೇ ಮೆಡಿಸನ್ ಕೊಟ್ಟಿದ್ರು ಮಗು ಹುಷಾರಾಗಿತ್ತು ಅಂತ ಹೇಳಿ ಈ ಸಲ ಅದೇ ಪ್ರಾಬ್ಲಮ್ ಬಂತು ಅಂದ್ರೆ ಅದನ್ನ ಡಾಕ್ಟರ್ ಬಳಿ ತೋರಿಸ್ದೆ ಶೀತಕ್ಕಿದು ಕೆಮ್ಮಿಗಿದು ಅಂತ ಪೋಷಕರೇ ಫಿಕ್ಸ್ ಆಗ್ಬಿಡ್ತಾರೆ ಸೊ ಮೆಡಿಕಲ್ ಹೋಗ್ತಾರೆ ಮಗುಗೆ ಈ ಥರದ್ದು ಹುಷಾರಿಲ್ಲ ಇಲ್ಲ ಆ ಸಿರಪ್ ಕೊಡಿ ಅಂತ ಕೇಳ್ತಾರೆ ಅಥವಾ ಮೆಡಿಕಲ್ ಅವ್ರ ಬಳಿನೇ ಸಜೆಷನ್ ತಗೊಂಡು ಸಿರಪ್ಗಳನ್ನ ತಂದು ಹಾಕ್ತಾರೆ ಅದು ಕೂಡ ಎಷ್ಟು ಡೋಸ್ ಕೊಡಬೇಕು ಯಾವ ಹೊತ್ತಿ ಕೊಡಬೇಕು ಯಾವ ಪ್ರಮಾಣ ಅದ್ರ ಬಗ್ಗೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಮಕ್ಕಳಿಗೆ ಕೊಟ್ಬಿಡ್ತಾರೆ ಬಟ್ ಅದ್ರ ರಿಸಲ್ಟ್ ಏನಾಗುತ್ತೆ ಹೇಳಿ ಸೊ ಇನ್ಮುಂದೆ ಆದರೂ ತುಂಬಾ ಕೇರ್ಫುಲ್ ಆಗಿರಿ ಡಾಕ್ಟರ್ ಏನು ಹೇಳ್ತಾರೆ ಎಷ್ಟು ಡೋಸ್ ಕೊಡಬೇಕು ಯಾವ ಔಷಧಿ ಕೊಡಬೇಕು ಇದೆಲ್ಲದ್ರ ಬಗ್ಗೆ ಡಾಕ್ಟರ್ ಕನ್ಸಲ್ಟ್ ಮಾಡದೆ ನೀವು ನಿರ್ಧಾರ ಮಾಡಲೇಬೇಡಿ ಮಾಡಿದರೆ ಈ ಥರದ ಅನಾಹುತ ಆಗ್ಬಿಡುತ್ತೆ